ಲಖನೌನ ವಾಜಪೇಯಿ ಏಕ್ನಾ ಕ್ರಿಕೆಟ್ ಸ್ಟೇಡಿಯಂನಲ್ಲಿ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ಹಾಗೆ ಲಖನೌ ಸೂಪರ್ ಜೈಂಟ್ಸ್ ನಡೆದ ಪಂದ್ಯ ವಿವಾದದ ಕೇಂದ್ರ ಬಿಂದುವಾಯಿತು. ಪಂದ್ಯದ ನಂತರ ಮೈದಾನದಲ್ಲಿ ಆಟಗಾರರು ವಾಗ್ವಾದಕ್ಕಿಳಿದಿದ್ದು ಕ್ರೀಡಾ ಲೋಕವನ್ನ ಚರ್ಚೆಗೆ ಎಳೆಯುವಂತೆ ಮಾಡಿತು. ಆರ್ಸಿಬಿಯ ವಿರಾಟ್ ಕೊಹ್ಲಿ ಹಾಗೂ ಎಲ್ಎಸ್ಜಿ ತಂಡದ ಮೆಂಟರ್ ಗೌತಮ್ ಗಂಭೀರ್ ಹಾಗೂ ನವೀನ್ ಉಲ್ ಹಕ್ ನಡುವೆ ಮಾತಿನ ಚಕಮಕಿ ನಡೆಯಿತು. ಮೂವರು ಆಟಗಾರರಿಗೆ ಬಿಸಿಸಿಐ ದಂಡ ವಿಧಿಸಿದ್ರೂ ಕೂಡ ವಿವಾದ ಮಾತ್ರ ತಣ್ಣಗಾಗಿಲ್ಲ. ಮೈದಾನದಲ್ಲಿ ಕಿತ್ತಾಡಿಕೊಂಡಿದ್ದ ಆಟಗಾರರು ಈಗ ಸೋಷಿಯಲ್ ಮೀಡಿಯಾದಲ್ಲೂ ಕಿತ್ತಾಡಿಕೊಳ್ತಿದ್ದಾರೆ. ನವೀನ್ ಉಲ್ ಹಕ್ ಅವರು ಕೊಹ್ಲಿಯನ್ನ ಕೆಣಕಿದ್ದಾರೆ. ಪಂದ್ಯದ ನಂತರ ನಡೆದ ಘಟನೆಯನ್ನು ಉಲ್ಲೇಖಿಸಿ ಅದು ಹೇಗೆ ನಡೀತು ಮತ್ತು ಹೇಗೆ ಹೋಗುತ್ತದೆಯೋ ನಿಮಗೆ ಅರ್ಹವಾದದನ್ನು ನೀವು ಪಡೆದೇ ಪಡೀತೀರಾ ಅಂತ ಟಾಂಗ್ ಕೊಟ್ಟಿದ್ದಾರೆ. ಕೊಹ್ಲಿ ಹೆಸರನ್ನ ಹೇಳದೇ ಇದ್ರೂ ನವೀನ್ ಉಲ್ ಹಕ್ ಟಾಂಗ್ ಕೊಟ್ಟಿರೋದು ಕೊಹ್ಲಿಗೆ ಅನ್ನೋದು ಇಲ್ಲಿ ಎಲ್ರಿಗೂ ಗೊತ್ತಾಗುತ್ತೆ. ಇದಕ್ಕೂ ಮುಂಚೆ ವಿರಾಟ್ ಕೊಹ್ಲಿ ಕೂಡ ಇನ್ಸ್ಟಾಗ್ರಾಮ್ನಲ್ಲಿ ಮಾರ್ಮಿಕವಾಗಿ ಪೋಸ್ಟ್ ಮಾಡಿದ್ರು. ಅದರಲ್ಲಿ ಅವರು ಸಂಗತಿಗಳು ಮತ್ತು ಸತ್ಯಗಳ ಬಗ್ಗೆ ಮಾತನಾಡಿದ್ರು. ನಾವು ಕೇಳೋ ಪ್ರತಿಯೊಂದು ಒಬ್ಬರ ಅಭಿಪ್ರಾಯವೇ ಹೊರತು ಸತ್ಯ ಅಲ್ಲ. ನಾವು ನೋಡೋದೆಲ್ಲವೂ ಒಂದು ದೃಷ್ಟಿಕೋನವೇ ಹೊರತು ಸತ್ಯ ಅಲ್ಲ. ಹೀಗಂತ ರೋಮನ್ ಚಕ್ರವರ್ತಿ ಮಾರ್ಕಸ್ ಅರೆಲಿಯಸ್ ಆಂಟೋನಿನಸ್ ಅವರ ಕೋಟ್ ಅನ್ನು ಉಲ್ಲೇಖಿಸಿ ವಿರಾಟ್ ಕೊಹ್ಲಿ ಇನ್ಸ್ಟಾಗ್ರಾಮ್ ಸ್ಟೋರಿಯಲ್ಲಿ ಪೋಸ್ಟ್ ಮಾಡಿದ್ರು. ಮೊನ್ನೆ ನಡೆದ ಪಂದ್ಯದಲ್ಲಿ ಆರ್ಸಿಬಿ ನೀಡಿದ್ದ 126 ರನ್ಗಳ ಸಾಧಾರಣ ಗುರಿಯನ್ನ ಬೆನ್ನಟ್ಟದೆ ಎಲ್ಎಸ್ಜಿ ಸೋಲು ಕಂಡಿತ್ತು. ಗೆಲ್ಲೋ ಸಾಧ್ಯತೆ ಇದ್ರೂ ಕೂಡ ಕೊನೆ ಘಳಿಗೆಯಲ್ಲಿ ಮ್ಯಾಚ್ ಕೈ ಚೆಲ್ಲಬೇಕಾಯಿತು. ನಂತರ ವಿರಾಟ್ ಕೊಹ್ಲಿ ವಿಜಯೋತ್ಸವವನ್ನ ಆಚರಿಸುವಾಗ ಗೌತಮ್ ಗಂಭೀರ್ಗೆ ಟಾಂಗ್ ಕೊಟ್ರು. ಆರ್ಸಿಬಿ ಸೋತಾಗ ಯಾವ ರೀತಿ ಗೌತಮ್ ಗಂಭೀರ್ ಆರ್ಸಿಬಿ ಅಭಿಮಾನಿಗಳನ್ನ ಕೆಣಕಿದ್ರು ಅದೇ ಮಾದರಿಯಲ್ಲಿ ಕೊಹ್ಲಿ ಕೂಡ ನಡ್ಕೊಂಡ್ರು. ಇದಾದ್ಮೇಲೆ ಮ್ಯಾಚ್ ಮುಗಿದ್ಮೇಲೂ ಕೂಡ ವಾಗ್ವಾದ ಉಂಟಾಗಿತ್ತು. ಮೂವರು ಆಟಗಾರರಿಗೆ ದಂಡ ವಿಧಿಸಿ ಆದ್ಮೇಲೂ ಕೂಡ ಇದೀಗ ಸೋಷಿಯಲ್ ಮೀಡಿಯಾದಲ್ಲಿ ಇಂಡೈರೆಕ್ಟ್ ಆಗಿ ಟಾಂಗ್ ಕೊಡೋ ಮೂಲಕ ಆಟಗಾರರು ಅದರಲ್ಲೇ ಮಗ್ನರಾಗಿದ್ದಾರೆ.